ಹಬ್ಬದ ಆರನೇ ದಿನವಾದ ಇಂದು ಶಾರದಾ ಪೂಜೆ ನವದುರ್ಗೆಯರ ಆರನೇ ಅವತಾರವಾಗಿರೋ ಶಾರದೆಯನ್ನ ಪೂಜಿಸೋ ದಿನ ಕಾರ್ತ್ಯಾಯಿನಿ ತಾಯಿಯನ್ನ ಪೂಜಿಸಿ ಅಕ್ಷರಾಭ್ಯಾಸ ಮಾಡೋ ದಿನ ನಾಡಿನ ನಾನಾ ದೇವಿ ದೇವಾಲಯಗಳಲ್ಲಿ ಇವತ್ತಿನ ದಿನವನ್ನ ವಿಭಿನ್ನವಾಗಿ ಆಚರಿಸಲಾಗುತ್ತೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಇವತ್ತು ವಿಶೇಷ ಪೂಜೆ ನೆರವೇರಿತು ಇನ್ನು ಈ ದಿನವನ್ನ ಷಷ್ಠಿ ಎಂದು ಆಚರಿಸಲಾಗುತ್ತಿದ್ದು ನಾಡಿನೆಲ್ಲೆಡೆ ಸಂಭ್ರಮದಿಂದ ಪೂಜೆಯನ್ನ ಮಾಡಲಾಗುತ್ತಿದೆ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಶಾರದಾ ಪೂಜೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಲಾಯಿತು ಭಕ್ತಾದಿಗಳು ದೇವಿಯ ದರ್ಶನ ಮಾಡಿ ಪುನೀತರಾದರು ಇಷ್ಟುದಿನ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಅಭಿಮನ್ಯು ಅಂಬಾರಿ ಮೇಲೆ ಹೊತ್ತು ಸಾಕ್ತಾ ಇದ್ದ ಆದ್ರಿ ಬಾರಿ ಆತನ ಪರ್ಯಾಯವಾಗಿ ಗೋಪಿ ಆನೆ ಅಂಬಾರಿ ಹೊರಲಿದೆ ಆತನಿಗೆ ಮರದ ಅಂಬಾರಿ ಹೊತ್ತು ಅರಮನೆ ಆವರಣದಲ್ಲಿ ತಾಲೀಮು ನೀಡಲಾಯಿತು ಕೆಜಿ ತೂಕದ ಮರದ ಅಂಬಾರಿಯಲ್ಲಿ 300 ಕೆಜಿ ಮರಳು ತುಂಬಿಸಿ ತಾಲೀಮು ನೀಡಲಾಯಿತು ಗೋಪಿ ಯಾವುದೇ ಆತಂಕ ಇಲ್ಲದೆ ಯಶಸ್ವಿಯಾಗಿ ತಾಲೀಮು ಹೊತ್ತು ಸಾಗಿ ತರಬೇತುದಾರರಲ್ಲಿ ವಿಶ್ವಾಸ ಮೂಡಿಸಿದೆ ಇನ್ನೊಂದೆಡೆ ಮೈಸೂರು ದಸರಾ ಅಂದ್ರೆ ಸಂಭ್ರಮ ಸಡಗರ ಪ್ರತಿ ವರ್ಷ ಮೈಸೂರಿನಲ್ಲಿ ದಸರಾ ಹಬ್ಬವನ್ನ ಅದ್ದೂರಿಯಾಗಿ ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾರೆ ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆ ದಸರಾ ಹಬ್ಬ ಕಳೆಗುಂದಿದ್ದು ಜನರ ಮೊಗದ ಖುಷಿಯನ್ನ ಕಸಿದುಕೊಂಡಿದೆ ಐದು ದಿನಗಳಿಂದ ಮೈಸೂರಿನಲ್ಲಿ ಸರಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದರ್ಬಾರ್ ಮೂಲಕ ದಸರಾ ಆಚರಣೆ ನಡೆಯತಾ ಇದ್ದು ಆರನೇ ದಿನವಾದ ಇಂದು ಬಹಳ ಸರಳವಾಗಿ ದಸರಾ ಸಂಭ್ರಮ ಕಳೆಗಟ್ಟಿದೆ ಪ್ರವಾಸಿಗರು ಇಲ್ಲದೆ ಬಿಕೋ ಅನ್ನುತ್ತಿರೋ ಈ ಬಾರಿಯ ದಸರಾವಂತೂ ಜನರಿಗೆ ಬೇಸರವೆನಿಸಿಬಿಟ್ಟಿದೆ ಸರಿಯಾದ ಕಾರ್ಯಕ್ರಮಗಳಿಲ್ಲದೆ ನಿಶಬ್ದವಾಗಿ ದಸರಾ ಹಬ್ಬ ಮೈಸೂರಿನಲ್ಲಿ ನಡೆಯತಾ ಇದೆ ಇದರಿಂದ ಸಂಪೂರ್ಣವಾಗಿ ಕಂಗೆಟ್ಟು ಹೋಗಿರೋ ಆಟೋ ಚಾಲಕರು ಹಾಗೂ ಜಟ್ಕಾ ಚಾಲಕರು ದಿನದ ಕೂಲಿಯನ್ನೇ ನಂಬಿ ಜೀವನ ಸಾಗಿಸುತ್ತಾ ಇದ್ದ ಇವರ ಪರಿಸ್ಥಿತಿ ನೋಡಲಾಗ್ತಿಲ್ಲ ದಸರಾ ಬಂದ್ರೆ ಸಂತಸದಿಂದ ಇರುತ್ತಿದ್ದ ಆಟೋ ಚಾಲಕರು ಬೇಸರದಿಂದ ದಸರಾ ಆಚರಿಸುವಂತಾಗಿದೆ ಇಲ್ಲ ಸರ್ ಈ ವರ್ಷ ದಸರಾ ಐತಲ್ಲ ದಸರಾ ಬಂದಿದೆನ ಓಕೆ ಈ ಕೊರೋನಾ ಐತಲ್ಲ ಅದರಿಂದ ಸ್ವಲ್ಪ ಏಟೆ ಸರ್ ಮುಂಚೆ ದಸರಾ ಬಂದಾಗ ಪರವಾಗಿಲ್ಲ ಈ ಟೈಮ್ ಅಲ್ಲಿ ಕಮ್ಮಿನೇ ಸರ್ ಒಂದು 200 ರೂಪಾಯಿ 250 ರೂಪಾಯಿ ಹೊಡಿಬಹುದು ಆ ಟೈಮ್ ಅಲ್ಲಿ ಆಗಿದ್ರೆ 600 700 ರೂಪಾಯಿ ಹೊಡಿಬಹುದಾಗಿತ್ತು ಮೇಡಂ ಅದೇ ಗ್ಯಾಸ್ ಕಾದ್ರೆ ಆಯಿಲ್ ಗಾಗಲ್ಲ ಆಯಿಲ್ ಗಾದ್ರೆ ಗ್ಯಾಸ್ ಕಾಗಲ್ಲ ಎಲ್ಲಾ ಡ್ರೈವರ್ ಗಳು ಸಂಕಷ್ಟದಲ್ಲಿ ಅವರೇ ಮೇಡಂ ಇದೇ ಮೊದಲು ಈ ತರ ಡ್ರೈವರ್ ಗಳು ಕಷ್ಟಕ್ಕೀಡಾಗಿರೋದು ಇದೇ ಮೊದಲು ಮೇಡಂ ಸರ್ ನಾವು ಹೇಳೋ ಪರಿಸ್ಥಿತಿಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಸರ್ ತುಂಬಾ ಅಷ್ಟಿಷ್ಟಲ್ಲ 2 ಅವರ್ 1 ಅವರ್ ಆಗುತ್ತೆ ಒಂದು ಬಾಡಿಗೆ ಹೊಡಿಬೇಕಂದ್ರೆ 30 40 ರೂಪಾಯಿ ಬಾಡಿಗೆ ಹೊಡಿಬೇಕಂದ್ರೆ 1 ಅವರ್ ಮೇಲೆ ಆಗುತ್ತೆ ಒಂದೊಂದು ಸಲ 3 ಅವರ್ ನಿಸ್ಕೋತೀನಿ ಇಲ್ಲಿ ಮೇಡಂ ಕಡಿಮೆ ಅಂದ್ರೂ ಒಂದು 600 700 ರೂಪಾಯಿ ಸಂಪಾದನೆ ಮಾಡಬಹುದಾಗಿತ್ತು ದಸರಾ ಟೈಮಲ್ಲಿ ಈಗ ಸದ್ಯಕ್ಕೆ ಈಗ ಹೇಳಕ್ಕೆ ಆಯ್ಕಿಲ್ಲ ಮೇಡಂ ಈ ಕರೋನಾ ಬಂದಾಗಲಿಂದ ಡೈಲಿ ಇವಾಗ 200 ರೂಪಾಯಿ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಈಗ ಇನ್ನೊಂದೆಡೆ ಕೊರೋನಾದಿಂದ ಬೆಂದು ಬೆಂಡಾಗಿರೋ ಜಟಕಾ ಚಾಲಕರು ಕೊರೋನಾ ಮುಂಚೆ ದಿನದಲ್ಲಿ 1000 ರೂಪಾಯಿ ದುಡಿತಾ ಇದ್ರು ಇಂದು 100 ರೂಪಾಯಿ ದುಡಿಯಲಾಗದೆ ಕೊರಕ್ತಿದ್ದಾರೆ ಜಟಕಾ ಬಂಡಿಯನ್ನ ನಂಬಿ ಬದುಕುತ್ತಿದ್ದವರಿಗೆ ಈ ಬಾರಿಯ ದಸರಾ ಖುಷಿ ಕೊಟ್ಟಿಲ್ಲ ಹಾಗಿದ್ರೆ ಜಟಕಾ ಚಾಲಕರ ಸಂಕಷ್ಟ ಯಾವ ರೀತಿ ಇದೆ ಅನ್ನೋದನ್ನ ವಿಜಯ ಟೈಮ್ಸ್ ವರದಿಗಾರ್ತಿ ದೀಪಿಕಾ ನಡೆಸಿರೋ ಚಿಟ್ಚಾಟ್ ಇಲ್ಲಿದೆ ಸ್ನೇಹಿತರೆ ಮೈಸೂರು ಅಂದ್ರೆ ಸಾಂಸ್ಕೃತಿಕ ನಗರ ಈ ಸಾಂಸ್ಕೃತಿಕ ನಗರದಲ್ಲಿ ಸಂಸ್ಕೃತಿಯನ್ನ ಉಳಿಸುವಂತ ಎಲ್ಲಾ ಕೆಲಸಗಳು ನಡೆಯುತ್ತಿದೆ ಪಾರಂಪರಿಕತೆಯನ್ನ ಉಳಿಸುವ ಬೆಳೆಸುವ ಕೆಲಸಗಳು ಇಲ್ಲಿ ನಡೆಯತಾನೆ ಇದೆ ಅದರಲ್ಲೂ ಮುಖ್ಯವಾಗಿ ನಾವು ಮೈಸೂರಿನಲ್ಲಿ ಗಮನಿಸಬೇಕಾದಂತದ್ದು ಜಡ್ಕಾಬಂಡಿ ಜಡ್ಕಾಬಂಡಿ ಇಲ್ಲಿ ವಿಶೇಷವಾಗಿದೆ ಯಾಕಂದ್ರೆ ಪ್ರವಾಸಿಗರನ್ನ ಸೆಳೆಯೋದಕ್ಕಾಗಿ ಜಡ್ಕಾಬಂಡಿಯನ್ನ ಇಲ್ಲಿ ಇರಿಸಿದ್ದಾರೆ ಆದರೆ ಯಾವಾಗ ಕೊರೋನಾ ಕಾಲಿಟ್ಟಿತ್ತು ಅದಾದ ಬಳಿಕ ಜಡ್ಕಾಬಂಡಿಯವರ ಜೀವನವಂತೂ ಅಧೋಗತಿಯನ್ನ ತಲುಪಿದೆ
ಊಟಕ್ಕೂ ಪರಿತಪಿಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸಾಲು ಸಾಲು ಜಡ್ಕಾ ಬಂಡಿಗಳು ಇಲ್ಲಿ ನಿಂತಿದೆ, ಆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ವ್ಯಾಪಾರಗಳು ಆಗ್ತಾ ಇಲ್ಲ, ಜನರು ಬರ್ತಾ ಇಲ್ಲ. ಜನರು ಬರದೇ ಇದೀಗ ಅವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇನ್ನು ಜಡ್ಕಾ ಬಂಡಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಂತ ಅದೆಷ್ಟೋ ಜಡ್ಕಾ ಬಂಡಿ ಸಿಬ್ಬಂದಿಗಳು ಇದೀಗ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಇಷ್ಟು ಜಡ್ಕಾ ಬಂಡಿಗಳು ನಿಂತಿದೆ, ಬೆಳಗ್ಗೆಯಿಂದ ಕೂಡ ನಿಂತಿದೆ, ಆದ್ರೆ ಒಂದೇ ಒಂದು ವ್ಯಾಪಾರ ಕೂಡ ಅವರಿಗೆ ಆಗ್ತಾ ಇಲ್ಲ. ಯಾರೇ ಪ್ರವಾಸಿಗರು, ಒಂದು ನಾವು ಗಮನಿಸಬೇಕಾದಂತದ್ದು ಕೊರೋನಾ ಬಂದ ಮೇಲೆ ಪ್ರವಾಸಿಗರು ಎಲ್ಲೂ ಕೂಡ ಹೊರಗಡೆ ಕಾಲಿಡ್ತಾ ಇಲ್ಲ, ಕೊರೋನಾಕ್ಕೆ ಹೆದರಿ ಮನೆಯಲ್ಲೇ ಕೂರುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದು ಕಡೆ ಸರ್ಕಾರದ ಕೆಲವು ಕಾನೂನುಗಳಿಂದಾಗಿ ಯಾರು ಕೂಡ ಜನ ಹೊರಗಡೆ ಕಾಲಿಡ್ತಾ ಇಲ್ಲ. ಇದೀಗ ಜನ ಬರದ ಕಾರಣ ಜಡ್ಕಾ ಬಂಡಿಯಲ್ಲಿ ಹೋಗಕ್ಕೆ ಆಗದೆ ಒಂದ್ ಕಡೆ ವ್ಯಾಪಾರಗಳು ಆಗ್ತಾ ಇಲ್ಲ, ಅವರಿಗೆ ಕೈಗೆ ಒಂದು ಹೊತ್ತಿನ ಊಟಕ್ಕೂ ಕೂಲಿ ಸಿಗ್ತಾ ಇಲ್ಲ, ಇದರಿಂದಾಗಿ ಅವರು ಪರಿತಪಿಸ್ತಿದ್ದಾರೆ. ಹಾಗಿದ್ರೆ ಜಡ್ಕಾ ಬಂಡಿಯನ್ನ ನಂಬಿ ಜೀವನ ಸಾಗಿಸ್ತಿದ್ದವರ ಸದ್ಯದ ಪರಿಸ್ಥಿತಿ ಹೇಗಿದೆ, ಅವ್ರು ಯಾವ ರೀತಿ ಜೀವನವನ್ನ ಮುಂದೆ ಸಾಗಿಸ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಕಷ್ಟಗಳು ಎದುರಾಗಿದೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಅಕ್ರಮ. ಓಕೆ ಸರ್, ಈಗ ನೀವು ಎಷ್ಟು ವರ್ಷದಿಂದ ಈ ಒಂದು ಜಡ್ಕಾ ಬಂಡಿಯನ್ನೇ ನಂಬಿ ಜೀವನ ಸಾಗಿಸ್ತಿದ್ದೀರಾ? ಮೇಡಮ್, ನನ್ನ ವಯಸ್ಸು 35 ಈಗ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ತಂದೆ ಎಲ್ಲ ಜಟ್ಕಾ ಗಾಡಿನೇ ಹೊಡೆದಿರೋದು ಇಲ್ಲಿ ಮೈಸೂರಲ್ಲಿ. ನಾವು ಹುಟ್ಟಿದ್ದು ಬೆಳೆದದ್ದು ಇಲ್ಲೇ. ಇಷ್ಟು ಕಷ್ಟ ಯಾವತ್ತೂ ಬಂದಿತ್ತಿಲ್ಲ. ಕೊರೋನಾ ಕಡೆಯಿಂದ ತುಂಬ ಕಷ್ಟ ಬಂದೈತೆ. ಈಗ ಒಂದು ಹೊತ್ತು ಊಟ ಸಿಕ್ಕೋದು ಕಷ್ಟ. ಕುದುರೆಗೆ ಸಿಕ್ಕರೆ ಮನೆಗಿಲ್ಲ, ಮನೆಗೆ ಸಿಕ್ಕರೆ ಕುದುರೆಗಿಲ್ಲ. ಬಾಡಿಗೆ ಮನೆ ಎಲ್ಲ ಮಾಡಿ ತುಂಬ ತೊಂದರೆಯಲ್ಲಿ ಇದ್ದಾರೆ ಕುದುರೆ ಗಾಡಿಯವರು, ಪೂರ್ತಿ ಮೈಸೂರು ಜನ. ಇದಕ್ಕೆ ಸರ್ಕಾರದಿಂದ ಏನಾರು ಹೆಲ್ಪ್ ಮಾಡ್ರೆ ತುಂಬ ಚೆನ್ನಾಗೈತೆ ನಿಮ್ಮ ಕಡೆಯಿಂದ. ಓಕೆ ಸರ್, ಈಗ ಕೊರೋನಾ ಬರುವ ಮುಂಚೆ ಯಾವ ರೀತಿ ನಿಮಗೆ ಕೂಲಿ ಸಿಗ್ತಾ ಇತ್ತು ದಿನಕ್ಕೆ? ಮೇಡಮ್, ಕೊರೋನಾ ಬರೋದು ಮುಂಚೆ ಡೈಲಿ 200, 300, 500 ದುಡಿಯೋರು. ಈಗ 10 ರೂಪಾಯಿ ದುಡ್ದಿಲ್ಲ. ಬೆಳಗ್ಗೆ 7 ಗಂಟೆಗೆ ಗಾಡಿ ಕಟ್ಟಿರೋದು, 1 ಗಂಟೆ ಬೋಣಿ ಮಾಡಿಲ್ಲ. ಕುದುರೆ ನೋಡಿ, ಕುದುರೆಗೂ ಹೊಟ್ಟೆಗಿಲ್ಲ. ಕೊರೋನಾ ಬರೋದು ಮುಂಚೆ ಚೆನ್ನಾಗಿತ್ತು ಕುದುರೆ, ಈಗ ಕುದುರೆಗೂ 1/2 ಹೊಟ್ಟೆ, ನಮಗೂ 1/2 ಹೊಟ್ಟೆ. ನಮಗೆ ಸರ್ಕಾರದಿಂದ ಏನೂ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ದೊಡ್ಡವರು ಇದರಲ್ಲ, ಸರ್ಕಾರದವರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಒಳ್ಳೇದೈತೆ. ವರ್ಷ ವರ್ಷ ಯೂನಿಫಾರಮು, ಡ್ರೆಸ್ ಎಲ್ಲ ಕೊಡೋರು ದಸರಾ ಟೈಮ್ಗೆ. ಈ ವರ್ಷ ಏನೂ ಕೊಟ್ಟಿಲ್ಲ ನಮಗೆ, ಯೂನಿಫಾರಮ್ ಕೊಟ್ಟಿಲ್ಲ, ಡ್ರೆಸ್ ಕೊಟ್ಟಿಲ್ಲ. ವರ್ಷ ವರ್ಷ ಈ ಮೇಯರ್ ಅವರು ಇರಲಿ, ಕಮಿಷನರ್ ಅವರು ಇರಲಿ, ನಮ್ಮ ಡಿ ಸಿ ಅವರು ಇರಲಿ, ಕೂಗ್ಬಿಟ್ಟು ಬಡ ಕುದುರೆ ಗಾಡಿಯವ್ರಿಗೆ ಮರ್ಯಾದೆ ಮಾಡೋರು. ಈ ವರ್ಷ ಯಾರೂ ಮರ್ಯಾದೆ ಮಾಡೋರಿಲ್ಲ. ಈ ವರ್ಷ ನೀವೇ ಬಂದು ಕೇಳ್ತಾ ಇರೋದು. ಸರ್, ಈಗ ಒಂದು ಕುದುರೆಗೆ ಎಷ್ಟು ಅಂದರೆ ಫುಡ್ಡಿಗೆ ಆಗಿರ್ಬೋದು, ಅದರ ಒಂದು ಆರೋಗ್ಯ ವಿಚಾರಕ್ಕಾಗಿರ್ಬೋದು ಎಷ್ಟು ಖರ್ಚು ಬರ್ತಾ ಇದೆ ಅಂತ? ಮೇಡಮ್, ಇವತ್ತೊಂದು ಲೆಕ್ಕಾಚಾರಕ್ಕೆ ಎಲ್ಲ ಬೆಲೆ ಜಾಸ್ತಿ ಆಗೈತೆ ಮೇಡಮ್. 300 ರೂಪಾಯಿ ಬೇಕಲೇಬೇಕು ಮೇಡಮ್ ಡೈಲಿ ಖರ್ಚು ಕುದುರೆದು. ಅದಕ್ಕೆ ಹೊಟ್ಟೆಗೆ ಉಳ್ಳಿ ಇರಲಿ, ಭೂಸ ಇರಲಿ, ಒಡಸಿ ಇರಲಿ, ಹುಲ್ಲು ಇರಲಿ, ಎಲ್ಲ ಬೆಲೆ ಜಾಸ್ತಿ ಆಗೈತೆ. ನಾವು ಡೈಲಿ 10 ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ ಮೇಡಮ್. ಸಾಲ ಮಾಡಿಬಿಟ್ಟು ಕುದುರೆಗೆ ತಿನ್ನಿಸ್ತಾ ಇರೋದು. ಸರ್, ಈಗ ದಿನದಲ್ಲಿ 10 ರೂಪಾಯಿನೂ ಆಗ್ತಾ ಇಲ್ಲ, ಅದರ ಹೊಟ್ಟೆಗೂ ಹಾಕ್ಬೇಕು, ನಿಮ್ಮ ಹೊಟ್ಟೆನೂ ತುಂಬಿಸ್ಬೇಕು. ಸೊ ಯಾವ ರೀತಿ ಕಷ್ಟ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ? ಅದೇ ಮೇಡಮ್, ಏನ್ ಮಾಡ್ಬೇಕು ಅಂದ್ಬಿಟ್ಟು ಈಗ ಈ ಕೊರೋನಾದು ಔಷಧಿ ಹಿಡಿದ್ಬಿಟ್ಟು ಬೇಗ ಟೂರ್ ಜನಗಳಿಗೆ ಚೆನ್ನಾಗಿ ಅನುಕೂಲ ಮಾಡ್ರೆ ಸರ್ಕಾರ, ಈಗ ನಮಗೂ ಬಿಸ್ನೆಸ್ ಐತದೆ, ಜನಗಳ್ಗೂ ಬಿಸ್ನೆಸ್ ಐತದೆ. 1 ಗಂಟೆ ಔಷಧಿನ ಹಿಡ್ದಿರ ಸರ್ಕಾರ, ಭಾಳ ಕಷ್ಟ ಐತೆ ನಮಗೆ. ಸರ್ಕಾರದ ಮುಂದೆ ಏನಾದರೂ ಮನವಿ ಮಾಡ್ಕೊಂಡಿದ್ದೀರಾ ನೀವು ಹೇಗೆ ಅಂತ? ಇಲ್ಲ ಮೇಡಮ್, ಆ ಥರ ಏನೂ ಮಾಡಿದಿಲ್ಲ. ಇನ್ಮೇಲೆ ಏನಾದ್ರು ಸರ್ಕಾರ ಸಪೋರ್ಟ್ ಮಾಡ್ರೆ ಒಳ್ಳೇದೈತೆ. ಸರ್ಕಾರ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಎಲ್ರಿಗೆ ಸರ್ಕಾರದವರು ಸಪೋರ್ಟ್ ಮಾಡ್ತವ್ರೆ, ಅವ್ರ ರೈತರಿಗೆ ಇರಲಿ, ಒಬ್ಬ ಅಂಗಡಿ ಬಿಸ್ನೆಸ್ ಅವ್ರಿಗೆ ಇರಲಿ, ಸರ್ಕಾರದಿಂದ ಲೋನು ಇದು ಅದು ಕೊಡ್ತವ್ರೆ. ನಮಗೆ ಏನು ಕೊಟ್ಟಿಲ್ಲ ಮೇಡಮ್, 1 ಗಂಟೆ ಅಷ್ಟೇ. ನೀವು ಇದನ್ನು ಸಾಲ ಮಾಡಿ ತಗೊಂಡ್ರ ಅಥವಾ ಹೇಗೆ ಅಂತ? ಇದು ಓನರ್ದು ಮೇಡಮ್, ಓನರ್ ಮುಂಚೆ ಮಾಡಿದ್ರು, ಅವ್ರ ತವನೇ ನಾವು ಕೂಲಿ ಮಾಡ್ತಾ ಇರೋದು. ಈಗ ಓನರ್ಗೂ ಕೊಡಲೇಬೇಕು, ನಮ್ಮ ತವ ಸಾಲ ಮಾಡ್ರೂ ಸಾಲ ತೀರ್ಸೋಕ್ಕೆ ಶಕ್ತಿ ಇಲ್ಲ ಮೇಡಮ್. ಈಗ ಓನರ್ಗೆ ನೀವು ಎಷ್ಟು ಕೊಡ್ತೀರಾ ದಿನಂಪ್ರತಿ? ನೋಡಿ ಮೇಡಮ್, ಸಂಪಾದನೆ ಆಗ್ರೆ ಅವ್ರಿಗೂ ಒಂದು 100, 200 ಕೊಡ್ಬೋದು. ಕುದುರೆದು ಈತದೆ ನಮ್ಗೆ. ಇದು 7-8 ತಿಂಗಳ ಆಯಿತು ಕೊರೋನಾ ಬಂದು, ಯಾವ ಗಂಟೆ ಓನರ್ಗೂ ಕೊಟ್ಟಿಲ್ಲ, ನಮ್ಮ ಮನೆಗೂ ತೊಗೊಂಡು ಹೋಗಿಲ್ಲ, ಕುದುರೆಗೂ 1/2 ಹೊಟ್ಟೆ ತಿನ್ನಿಸ್ಕೊಂಡು ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಎಲ್ಲ ತುಂಬ ಕಷ್ಟ ಆಯಿತು ಮೇಡಮ್. ಈಗ ಓನರ್ಗೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಹೇಳಲ್ವಾ? ಅವ್ರಿಗೇನ ಗೊತ್ತಲ್ಲ ಮೇಡಮ್, ತೊಂದರೆ ಇರೋದು. ಅವ್ರು ಏನು ಮಾಡ್ತಾರೆ ಪಾಪ, ನಡ್ರೆ ನಾವು ಕೊಡ್ಬೋದು ಅವ್ರಿಗೆ, ನಡೆದಿಲ್ಲ ಅಂತ ಅವ್ರಿಗೂ ಗೊತ್ತಿರ್ತದೆ, ಅವ್ರಿಗೂ ಕಷ್ಟ ಅಂದ್ಬಿಟ್ಟು.
ಓಕೆ ಈಗ ಒಂದು ಜಡ್ಕ ಬಂಡಿಗೆ ಕಂಪ್ಲೀಟ್ ಒಂದು ಜಡ್ಕ ಬಂಡಿ ಬರಬೇಕಾದ್ರೆ ಎಷ್ಟು ಖರ್ಚು ಇದೆ ಸರ್ ಅದು ನೋಡಿ ಮೇಡಂ ವಸ್ತು ಮಾಡಬೇಕಿದ್ರೆ ಐತದೆ ಮೇಡಂ ಇದು 1.5 ಲಕ್ಷ ರೂಪಾಯಿ ಆಗುತ್ತೆ ಕುದುರೆಗೆ ಗಾಡಿಗೆ ಎಲ್ಲ ಈಗ ನಮ್ಮ ತವ ಹಡೆದೆ ಇರೋದು ಬ್ಯಾಂಕ್ ಇಂದ ಲೋನ್ ಮೇಲೆ ಎಲ್ಲರೂ ಕೊಟ್ಟಿದ್ರು ಕಾರ್ಪೊರೇಷನ್ ಇಂದ ಅದೇ ಗಾಡಿ ಇದು ನಮ್ಮ ಓನರ್ ಹೆಸರು ಮೇಲೆ ಐತೆ ಅದೇ ಗಾಡಿ ನಾವು ಓಡ್ಕೊಂಡಿರೋದು ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಕೇವಲ ಅಕ್ರಮ ಅನ್ನುವಂತ ಒಬ್ಬರ ಕಷ್ಟದ ಪರಿಸ್ಥಿತಿ ಅಲ್ಲ ಮೈಸೂರಿನಲ್ಲಿ ಎಷ್ಟು ಜಡ್ಕ ಬಂಡಿಯನ್ನ ನಂಬಿ ಜೀವನ ಸಾಗಿಸುತ್ತಿದ್ದಾರೋ ಅಷ್ಟು ಮಂದಿ ಕೂಡ ಇವತ್ತು ಕಷ್ಟದಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ ಕೊರೋನಾ ಮುಂಚಿನ ದಿನಗಳಲ್ಲಿ 1000 ರೂಪಾಯಿಯನ್ನ ಪಡೀತಾ ಇದ್ದ ಜಡ್ಕ ಬಂಡಿ ಸಿಬ್ಬಂದಿಗಳು ಇವತ್ತು 10 ರೂಪಾಯಿಗೆ ಕೂಡ ಪರದಾಡ್ತಾ ಇದ್ದಾರೆ ಯಾರು ಕೂಡ ಪ್ರವಾಸಿಗರು ಬರ್ತಾ ಇಲ್ಲ ಇನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದಂತದ್ದು ಸರ್ಕಾರ ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ಬೇರೆ ಬೇರೆ ಪ್ಯಾಕೇಜ್ಗಳನ್ನ ಘೋಷಿಸಿದೆ ಆದರೆ ಜಡ್ಕ ಬಂಡಿಯನ್ನ ನಂಬಿ ಜೀವನ ಸಾಗಿಸುತ್ತಿದ್ದವರು ಯಾರಿದ್ದಾರೋ ಅವರಿಗೆ ಇಲ್ಲಿಯ ತನಕ ಯಾವುದೇ ಪರಿಹಾರವನ್ನಾಗಲಿ ಯಾವುದೇ ಪ್ಯಾಕೇಜ್ ಅನ್ನಾಗಲಿ ಘೋಷಿಸಿಲ್ಲ ಇನ್ನು ಮುಂದೆ ಆದರೂ ಸರ್ಕಾರ ಇವರ ಬಗ್ಗೆ ಗಮನ ಹರಿಸಿ ಇವರಿಗೆ ಏನು ಸಮಸ್ಯೆ ಇದೆಯೋ ಅತ್ತ ಕಣ್ಣಾಡಿಸಿ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಅನ್ನೋದು ವಿಜಯ ಟೈಮ್ಸ್ ಆಶಯ ಕ್ಯಾಮೆರಾಮ್ಯಾನ್ ಗಿರೀಶ್ ಜೊತೆ ದೀಪಿಕಾ ವಿಜಯ ಟೈಮ್ಸ್ ಮೈಸೂರು